हाळागा जनरिगे अच्छे दिन आयेगा अच्छे दिन आयेगा अंत बीजेपी मत्ते ग्यास बेले जास्ति माड्बिट्रल्ल अंत नरेंद्र मोदी हेसरन्नु हेळि बीजेपी विरुद्ध मुख्यमंत्री सिद्धरामय्य मातिन गद प्रहार माडिदरु। हासन जिले अरसिकेरे तालूकिन गुत्तिनकेरे ग्रामदल्लि संगोळ्ळि रायण्णन कंचिन प्रतिमेयन्नु अनावरण माडि बळिक मातनाडिद अवरु मोदी हेळ्तारे ना कावुंग ना कनेदोंग अंतारे हागिद्रे इवरन्न याकप्प बिट्टिद्दीया मोन्ने 7 कोटि सिक्तल्ल अवरन्नु लूटि माडक्के बिट्टिद्रा एंदु किडिकारिद सिद्धरामय्य अधिकारक्के बंदाग नीवु अच्छे दिन आयेगा अंत हेळि निम्मने हाळाग मत्ते मोन्ने ग्यास बेले जास्ति माडिद्रल्ल अंत मोदियन्नु कुटुकिदरु। राज्यदल्लि बिजेपि सोलिसलु जेडिएस् गे आगल्ल अवरु अवकाशवादिगळु अंत जेडिएस् विरुद्धवु सह ಕಿಡಿಕಾರಿದ ಅವರು ನಾವು ಅಧಿಕಾರಕ್ಕೆ ಬರಬೇಕು ತಾನೆ ಹಾಗಿದ್ರೆ ಕಾಂಗ್ರೆಸ್ ಗೆ ಮತ ಹಾಕಿ ಶಿವಲಿಂಗೇಗೌಡ ನಮ್ಮ ಪಾರ್ಟಿಗೆ ಬಂದ್ರೆ ಅವರನ್ನು ಗೆಲ್ಲಿಸಬೇಕು ಅವರಿಗೆ ಕೊಡುವ ಒಂದು ಮತ ನನಗೆ ಕೊಟ್ಟ ಹಾಗೆ ಅರಸಿಕೆರೆಯಿಂದ ಶಿವಲಿಂಗೇಗೌಡ ಅಭ್ಯರ್ಥಿ ಆಗ್ತಾರೆ ಅಂತ ಪರೋಕ್ಷವಾಗಿ ವೇದಿಕೆಯಲ್ಲಿ ಮತದಾರರಿಗೆ ಮನವಿ ಮಾಡಿದ ಸಿದ್ದರಾಮಯ್ಯ ಕುಮಾರಸ್ವಾಮಿಗೆ ನಾವು ಬೆಂಬಲ ನೀಡಿ ಸಿಎಂ ಮಾಡಿದ್ವಿ ಆದರೆ ಅವರು ಯಾಕೋ ತಾಜ್ ವೆಸ್ಟರ್ನ್ ಹೋಟೆಲ್ ನಲ್ಲಿ ಇರೋಕೆ ಶುರು ಮಾಡಿದ್ರು ಅವರನ್ನು ನಾವು ಭೇಟಿ ಮಾಡಬೇಕು ಅಂತ ಹೋದ್ರೆ ಸೆಕ್ಯೂರಿಟಿಗಳು ಬಿಡ್ತಿರಲಿಲ್ಲ ಹೀಗಾಗಿ ಅವರು ಅಧಿಕಾರ ಕಳೆದುಕೊಂಡರು। ಇನ್ನು ಅರಸಿಕೆರೆಗೆ ಸಿದ್ದರಾಮಯ್ಯ ಸಹಾಯ ಮಾಡಿದ್ರು ಅಂತ ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡ ಹೇಳಿಕೆ ಪಕ್ಷದಿಂದಲೇ ದೂರ ಮಾಡಿದ್ರು ಹೀಗಾಗಿ ಇವರು ಅವಕಾಶವಾದಿ ಅಂತ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಜೆಡಿಎಸ್ ವಿರುದ್ಧವು ಕೆಂಡಾಮಂಡಲವಾದರು। ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ರಾಜ್ಯ ಕಾಂಗ್ರೆಸ್ ಕೆಪಿಸಿಸಿ ಜಾವಗಲ್ ಮಂಜುನಾಥ್ ಹಾಸನ ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲೇನಹಳ್ಳಿ ಶಿವಶಂಕರ್ ಸ್ವಾಮಿ ಹಾಸನ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಳಿಚೌಡಯ್ಯ ಹಾಸನ ಜಿಲ್ಲಾ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಪಟೇಲ್ ಶಿವಪ್ಪ ಹಾಸನ ವಿಧಾನಸಭಾ ಕ್ಷೇತ್ರದ ಬಾಗೂರು ಮಂಜೇಗೌಡ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಜಿಪಿ ಜಯಣ್ಣ ಅರಸಿಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಾಣಾವರ ಶ್ರೀನಿವಾಸ್ ಅರಸಿಕೆರೆ ನಗರಸಭಾ ಪ್ರಭಾರ ಅಧ್ಯಕ್ಷ ಕಾಂತೇಶ್ ನಗರಸಭಾ ಸದಸ್ಯರಾದ ವೆಂಕಟಮನಿ ಶ್ರೀನಿವಾಸ್ ರೋಷನ್ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಮಂಜು ಜಗ್ಗಿ ಸಂಕೊಂಡನಹಳ್ಳಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು। ಮಾಲಾಂಗರು ಪಕ್ಷಪ್ರ ಮಗ 8 ಕೋಟಿ ಸಿಗಾಗಿದೆ ಈಗಾಗಿದೆ ಬಸವರಾಜ ಬೊಮ್ಮಾಯಿ ಮಾತು ಎತ್ತಿದ್ರೆ ದಾಖಲಾತಿ ಕೊಡಿ ದಾಖಲಾತಿ ಕೊಡಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಗಾಗಿದ್ದಲ್ಲ ಪತ್ತಮ್ಮ ರೆಡ್ ಹ್ಯಾಂಡ್ ಆಗಿ ಸಿಗಾಗಿದ್ದೆ ನಾನು ಇದಕ್ಕಿಂತ ದಾಖಲಾತಿ ಬೇಕಾ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನೈತಿಕತೆ ಇದ್ದರೆ ರಾಜೀನಾಮೆ ಕೊಟ್ಟು ಒಂದು ಸೆಕೆಂಡ್ ಇರಬಾರದು ನೀವು ಮನೆ ಹೋಗಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ। ಬರಿ ಆ ಪ್ರಶಾಂತ್ ಮಾಡಾಳ ಅವರು ಮಾತ್ರ ಅರೆಸ್ಟ್ ಮಾಡಿದರು ಮಾಡಾಳ ವಿರೂಪಾಕ್ಷಪ್ಪನ್ನು ಅರೆಸ್ಟ್ ಮಾಡಬೇಕು ಕೂಡಲೇ शासक तले तपस्कटे रक्षण को बीजेपी सरकार रक्षण को शासक मगन मन 8 कोटि केजी चिन्ना मिनिस्टर हर एप ನಿಮ್ಮ ದುಡ್ಡು ಲೂಟಿ ಹೊಡೆದು ಬಿಡಿದರಲ್ಲ ಆ 8 ಕೋಟಿ ಯಾರಪ್ಪರ ಮನೆಯದು ನಿಮ್ಮ ತೆರಿಗೆ ಹಣ ನಿಮ್ಮ ದುಡ್ಡನ್ನ ದೋಚಿದ್ದಾರೆ ಲೂಟಿ ಹೊಡೆದಿದ್ದಾರೆ ಅವರು ತಕ್ಕ ಪಾಠ ಕಲಿಸಬೇಕಾದ ನಿಮ್ಮ ಜವಾಬ್ದಾರಿ ಅಲ್ವಾ ಜವಾಬ್ದಾರಿನ ಅಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ 7 ಕೆಜಿ ಅಕ್ಕಿ ಅಲ್ಲ 10 ಕೆಜಿ ಅಕ್ಕಿಯನ್ನ ಫ್ರೀ ಕೊಡ್ತೀವಿ 10 ಕೆಜಿ ಅಕ್ಕಿ ಬೇಕು ಬೇಡ ತಾಯಿ ಕೊಟ್ಟಿದ್ದಾರ ಒಂದು ಮನೆ ಕೊಟ್ಟಿದ್ದಾರ ಮತ್ತೆ ಇವರು ಒಂದು ಓಡಿಸಬೇಕು ಬೇಡ ಸರ್ಕಾರದಿಂದ ಕಿತ್ತಾಕಬೇಕು ಬೇಡ ಆ ಜೆಡಿಎಸ್ ಅವರಕ್ಕೆ ಆಗಲ್ಲ ತಿಳ್ಕಳಿ ಇದನ್ನ ಬಿಜೆಪಿ ಅನ್ನ ಸೋಲಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಶಕ್ತಿ ಇರತಕ್ಕಂತದ್ದು ಕಾಂಗ್ರೆಸ್ ಅವರಿಗೆ ಬರ್ತು ಜೆಡಿಎಸ್ ಗೆಲ್ಲ ಅಂತಕ್ಕಂತದ್ದನ್ನ ತಮ್ಮೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು। ಎಸ್ಎಲ್ಎನ್ ಯೋಗೇಶ್ ಕೆಟಿವಿ ನ್ಯೂಸ್ ಅರಸಿಕೆರೆ।